ನನಗೋಸ್ಕರ ನಿಮ್ಗೆ ಯಾರಿಗೂ ನಷ್ಟ ಆಗಬಾರ್ದು. ಈಗಾಗಲೇ ಎಷ್ಟೋ ತಪ್ಪುಗಳನ್ನ ಮಾಡಿ ಅದರಿಂದ ವೀಲ್ ಚೇರಲ್ಲಿ ಅನುಭವಿಸ್ತಿದ್ದೀನಿ. ಇನ್ನೊಂದು ತಪ್ಪು ಮಾಡಿ ನಿಮ್ಗೆ ಕಷ್ಟ ಕೊಡಲ್ಲ. ನೀನು ಭಯ ಪಡೋಂಥದ್ದೇನೂ ಆಗಲ್ಲ ಅಖಿಲ್. ಅಭಿ ವಸು ಎಲ್ಲನೂ ನೋಡ್ಕೋತಾರೆ. ಎಷ್ಟು ದಿನ ನೋಡ್ಕೋತಾರೆ ಅದಕ್ಕೆ? ಎಷ್ಟು ಅಂತ ಕಷ್ಟಪಡ್ತಾರೆ? ಈಗಲೇ ಅವ್ರಿಗೆ ತುಂಬ ಕಷ್ಟ ಕೊಟ್ಟಿದ್ದೀವಿ, ಇನ್ನೂ ಕಷ್ಟ ಕೊಡ್ಬೇಕಾ? ಕಷ್ಟ ಏನಿದೆ ಅಖಿಲ್, ನಾವೆಲ್ಲರೂ ಒಟ್ಟಿಗೆ ಇರೋದು ಮುಖ್ಯ. ಹಾರಿಕಾ, ನೀನು ಒಟ್ಟಿಗೆ ಇರಬೇಕು ಅಖಿಲ್. ನೀವೇ ಬೇರೆ ಆದರೆ ಈ ಕುಟುಂಬಕ್ಕೆ ಇನ್ನೇನು ಅರ್ಥ ಇರುತ್ತೆ? ಹಾಗಂತ ನಾನು ಅವಳ ಜೊತೆ ಒಟ್ಟಿಗೆ ಇರೋಕ್ಕಾಗಲ್ಲ ಅಣ್ಣ. ನಾನು ಬೇಡ ಅಂತಿದ್ದೀನಲ್ಲ, ನನ್ನ ಮಾತು ಕೇಳಿ. ಅವ್ರ ಕಂಡೀಷನ್ನ ಒಪ್ಕೋಬೇಡಿ. ನಾವು ನಿರ್ಧಾರ ಮಾಡಾಗಿದೆ ಅಖಿಲ್. ನಮಗೆ ನಿನ್ನ ಸಂತೋಷನೇ ಮುಖ್ಯ, ನೀನು ಹಾರಿಕಾ ಒಟ್ಟಿಗೆ ಇರೋದೇ ಮುಖ್ಯ. ಈಗಲೇ ಹೋಗಿ ಹಾರಿಕನ್ ಕರ್ಕೊಂಡು ಬರ್ತಾ ಇದೀವಿ ಅಣ್ಣ. ಇನ್ನು ನೀನೇನೂ ಮಾತಾಡೋಕೆ ಹೋಗ್ಬೇಡ, ಹೊಸೋರೆ ಬನ್ನಿ. ಅಲ್ನೋಡು, ಅವರೇ ಬಂದ್ರು. ನೀವು ಮನ್ಸು ಬದಲಾಯಿಸ್ಕೊಂಡು ಬಂದಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ ಚಿಕ್ಕಮ್ಮ, ಬನ್ನಿ ಒಳಗಡೆ ಹೋಗೋಣ. ನಾವು ಮನ್ಸು ಬದಲಾಯಿಸ್ಕೊಂಡು ಬಂದಿಲ್ಲ. ನೆನ್ನೆ ನಿಮ್ಗೊಂದ್ ಮಾತು ಹೇಳದ್ನಲ್ಲ, ಅದ್ರ ಬಗ್ಗೆ ಏನ್ ಯೋಚನೆ ಮಾಡಿದ್ರಿ ಅಂತ ಕೇಳಕ್ ಬಂದ್ವಿ. ಆ ವಿಷಯನೇ ಮಾತಾಡ್ತಿದ್ವಿರಿ, ನೀವೇನ್ ಹೇಳಿದ್ರಿ ಅಂತ ವಸುಪವನಿ ನಮ್ಗೆಲ್ಲ ಹೇಳಿದ್ದಾರೆ. ಹಾಗಾದ್ರೆ ಏನ್ ನಿರ್ಧಾರ ತಗೊಂಡ್ರಿ? ನನ್ನ ಬೇಬಿಗೆ ಮನೆ ಒಡೆತನ ಕೊಡ್ತಿದ್ದೀರಾ? ಆಫೀಸ್ನಲ್ಲಿ ಅಧಿಕಾರ ಕೊಡ್ತೀರಾ? ಓಹೋ, ಅದು ಎರಡೇ ಸಾಕ ಇಲ್ಲ ಆಸ್ತಿ ಪೂರ್ತಿ ಬರೆದು ಕೊಡ್ಬೇಕಾ? ನೀನಿರು ಅಖಿಲ್, ನೀವ್ ಹೇಳ್ರಿ. ನಿಮ್ ಕಂಡೀಷನ್ಸ್ಗೆ ನಾವು ಒಪ್ಕೊಳ್ತಾ ಇದೀವಿ. ನಿಜವಾಗ್ಲೂ ಒಪ್ಕೋತಿದ್ದೀರಾ? ಮತ್ತೆ ಮಾತ್ ತಪ್ಪಲ್ಲ ತಾನೆ? ನನ್ ತಮ್ಮ ಒಂದ್ಸಲ ಮಾತು ಕೊಟ್ರೆ ಯಾವತ್ತೂ ತಪ್ಪಲ್ಲ. ನಿನ್ ತಮ್ಮ ಒಬ್ನೇ ಅಲ್ಲ ಭಾಸ್ಕರ್, ನೀವ್ ಮೂವರು ಅಣ್ಣ ತಮ್ಮಂದ್ರು ಒಪ್ಕೋಬೇಕು. ವಸು ಪಾವನಿ ಕೂಡ ಒಪ್ಕೋಬೇಕು. ಒಪ್ಕೋತಿದ್ದೀವಿ ಚಿಕ್ಕಮ್ಮ. ಬಾಯ್ ಮಾತಲ್ಲ, ನಮ್ಗೆ ಆಧಾರ ಬೇಕು. ನಿಮ್ ಜೊತೆ ಅಗ್ರಿಮೆಂಟ್ ಆಗ್ಬೇಕು. ಈ ಎರಡು ಕಂಡೀಷನ್ಸ್ಗೆ ನೀವೆಲ್ಲ ಒಪ್ಕೊಂಡಿದ್ದೀರಾ ಅಂತ ಈ ಅಗ್ರಿಮೆಂಟ್ ಪೇಪರ್ಸ್ ಮೇಲೆ ಸೈನ್ ಮಾಡಬೇಕು. ಸಿಸ್ಟರ್ ಹಾರಿಕಾ, ನೀವಿವಾಗ ಬಂದ್ರಿ. ಆ ಪೇಪರ್ಸ್ ಏನದು? ಹಾರಿಕಾಗೆ ಈ ಮನೆಯಲ್ಲಿ ಒಡೆತನ, ಆಫೀಸ್ನಲ್ಲಿ ಅಧಿಕಾರನ ಕೊಡೋದಕ್ಕೆ ಇವರೆಲ್ಲರೂ ಒಪ್ಕೊಂಡು ಸೈನ್ ಮಾಡಬೇಕಾಗಿರೋ ಅಗ್ರಿಮೆಂಟ್ ಪೇಪರ್ ಸಿಸ್ಟರ್. ಏನು, ಹಾರಿಕಾಗೆ ಮನೆ ಒಡೆತನ, ಆಫೀಸಲ್ಲಿ ಅಧಿಕಾರ ಕೊಡ್ತಿದಾರ? ಅವೆರಡು ಕೊಟ್ರೇನೆ ಬೇಬಿ ಈ ಮನೆಯಲ್ಲಿರ್ತಾಳೆ, ಇಲ್ಲ ಅಂದ್ರೆ ನನ್ನ ಜೊತೆ ಮನೆಗೆ ಬರ್ತಾಳೆ. ತಡ ಯಾಕೆ ಅಭಿ? ನೀನು ವಸು, ಭಾಸ್ಕರ್ ಪಾವನಿ ಕೂಡ ಈ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿ.
ಅಣ್ಣ ಒಂದು ನಿಮಿಷ. ಹಾರಿಕಾ, ನಾನು ಒಟ್ಟಿಗೆ ಇರೋದಕ್ಕೆ ಬೇಕಾಗಿರೋದು ಅಂಡರ್ಸ್ಟ್ಯಾಂಡಿಂಗ್, ಈ ಅಗ್ರಿಮೆಂಟ್ ಅಲ್ಲ. ಕಾಂಪ್ರಮೈಸಿಂದ ಸಂಸಾರ ಉಳಿಸ್ಕೋಬೇಕೆ ಹೊರತು ಇಂಥ ಕಾಂಟ್ರವರ್ಸಿಯಿಂದಲ್ಲ. ಈ ಅಗ್ರಿಮೆಂಟ್ಗೆ ನೀವೆಲ್ಲ ಒಪ್ಕೊಂಡ್ರು ನಾನು ಒಪ್ಕೊಳ್ಳೋದು. ಪ್ಲೀಸ್ ನನ್ನ ಮಾತನ್ನ ಕೇಳು. ನನಗೆ ಹೇಳೋದಕ್ಕೆ ಬಿಡೋಣ. ಕಂಡೀಷನ್ಸಿಂದಲೇ ಹಾರಿಕಾ ನನ್ನ ಜೊತೆ ಇರ್ತಾಳೆ ಅಂದರೆ ಅವಳು ನನಗೆ ಬೇಕಾಗಿಲ್ಲ. ಅಖಿಲ್ ಆತ್ರ ಪಡ್ಬೇಡ, ಸೈಲೆಂಟ್ ಆಗಿರು. ಇರಲ್ಲ ಅದಕ್ಕೆ. ನಿಮಗೆ ಅನ್ಯಾಯ ಆಗ್ತಿದ್ರೆ ನೋಡ್ತಾ ಸುಮ್ಮನೆ ಇರಲ್ಲ. ಇದರಲ್ಲಿ ಏನು ಅನ್ಯಾಯ ಇದೆ? ಎಲ್ಲರೂ ಒಟ್ಟಿಗೆ ಇರ್ತೀವಲ್ಲ. ಈ ತರ ಜೊತೆಗಿರೋದು ನನಗಿಷ್ಟ ಇಲ್ಲ ಅಣ್ಣ. ಅವಳು ನಮ್ಮ ಮೇಲೆ ಅಧಿಕಾರ ಚಲಾಯಿಸ್ಬೇಕು ಅಂತಿದ್ರೆ ನಾನು ಒಪ್ಕೊಳ್ಳಲ್ಲ. ಮನೆ ಒಡೆತನ ನಮ್ಗಿದ್ರೇನು ಹಾರಿಕಾಗಿದ್ರೇನು ಅಖಿಲ್? ಯಾವ್ದಕ್ಕಾದ್ರೂ ಅರ್ಹತೆ ಇರ್ಬೇಕು ಅದಕ್ಕೆ. ಅವಳಿಗೆ ಅರ್ಹತೆ ಇಲ್ಲ. ನಿಮ್ಮ ಅತ್ತೆಗಿರೋ ಅರ್ಹತೆ ಏನು, ಹಾರಿಕಾಗಿಲ್ದಿರೋ ಅರ್ಹತೆ ಏನು? ಸಂಸ್ಕಾರ, ಕುಟುಂಬದ ಜವಾಬ್ದಾರಿ, ನಮ್ಮವರು ಅನ್ಕೊಂಡಿರೋರ ಬಗ್ಗೆ ಪ್ರೀತಿ, ಎಲ್ಲರೂ ಜೊತೆಗಿರ್ಬೇಕು ಅನ್ನೋ ಅಭಿಮಾನ, ಇದ್ಯಾವುದು ಅವಳಲ್ಲಿಲ್ಲ. ಎಲ್ಲ ನಿಧಾನ ಕಲ್ತ್ಕೊಳ್ತಾಳೆ ಬಿಡ ಅಖಿಲ್. ಅವಳಂತ ಒಳ್ಳೆ ವಿಷಯನ ಕಲಿಯಲ್ಲ ಅಣ್ಣ, ಯಾವತ್ತಿಗೂ ಬದಲಾಗಲ್ಲ. ಹಾಗ್ಯಾಕೆ ಅನ್ಕೋತಿದ್ಯಾ ಅಖಿಲ್? ಇಲ್ಲಿವರೆಗೂ ಹಾಗೆ ನಡೆದಿರೋದ್ರಿಂದ, ಇನ್ ಮುಂದೆ ಹಾಗೆ ನಡೆಯೋದ್ರಿಂದ. ಅವಳಿಗೆ ಒಡೆತನ ಕೊಟ್ರೆ ಈ ಮನೆನ ನಾಶ ಮಾಡ್ತಾಳೆ, ಆಫೀಸ್ನಲ್ಲಿ ಅಧಿಕಾರ ಕೊಟ್ರೆ ನಮ್ಮ ಬಿಸ್ನೆಸ್ ಎಲ್ಲ ಲಾಸ್ ಮಾಡ್ತಾಳೆ, ಮತ್ತೆ ನಮ್ಮೆಲ್ಲರೂ ಬೀದಿಗೆ ತರ್ತಾಳೆ. ಅದಕ್ಕೆ ಅವಳಿಗೆ ಏನು ಕೊಡಬಾರ್ದು. ಹಾಗಾಗದಿರೋ ತರ ನಾನು ಹೊಸವ್ರು ನೋಡ್ಕೊಳ್ತೀವಿ ವಕೀಲ್. ಇಲ್ಲಿವರೆಗೂ ನೀವು ನೋಡ್ಕೊಂಡು ಸಾಕು ಅಣ್ಣ, ಇನ್ನೇನು ಬೇಡ. ಯಾವ ಕಂಡೀಷನ್ಸು ಇಲ್ಲದೆ ಅವಳು ನಮ್ಮ ಜೊತೆ ಇರ್ತಾಳೆ ಅಂದರೆ ಇರು ಅಂತ ಹೇಳಿ. ಕಂಡೀಷನ್ಸ್ ಜೊತೆಗೆ ಇರ್ತೀನಿ ಅಂದರೆ ಅವಳು ನನಗೆ ಬೇಕಾಗಿಲ್ಲ, ಹೊರಟೋಗೋದಕ್ಕೆ ಹೇಳಿ. ಇಲ್ಲ ಅಂತ ಅವಳನ್ನ ನೀವು ಮನೇಲಿ ಇರಿಸ್ಕೊಂಡ್ರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಏನ್ ಮಾಡ್ತಿದ್ಯಾ ಅಖಿಲ್? ಕಂಡೀಷನ್ಸ್ ಜೊತೆಗೆ ಬಂದವ್ರಿಗೆ ಇದೇ ನನ್ನ ಉತ್ತರ. ನಿಮ್ಮ ಮರ್ಯಾದೆ ಗೌರವಕ್ಕಿಂತ ಅವ್ರು ನನಗೇನು ದೊಡ್ಡವರಲ್ಲ. ನಿಮ್ಮನ್ನ ಅವಮಾನ ಮಾಡೋರು ನನಗೆ ಈ ಕಾಗದದ ಚೂರಿಗೆ ಸಮಾನ. ಎರಡು ಕಾಲು ಬಿದ್ದೋಗಿ ವೀಲ್ ಚೇರ್ ಮೇಲೆ ಬಿದ್ರು ನಿನಗೆ ಬುದ್ಧಿ ಬರಲಿಲ್ಲ ಕಣೋ, ಎದ್ದು ನಡೆಯೋದಕ್ಕೆ ಕೈಲಾಗಲ್ಲ, ಪೌರುಷಕ್ಕೇನು ಕಮ್ಮಿ ಇಲ್ಲ. ಕಾಲ್ ಬಿದ್ದೋಗಿರೋನ್ಗೆ ಇಷ್ಟು ಪೌರುಷ ಇದ್ರೆ ನನ್ಗೆಷ್ಟಿರ್ಬೇಡ. ಏಯ್, ಏನೇ ಬೊಗಳ್ದೆ, ನನ್ನ ಮಗನ್ನೇ ವಿಕಲಾಂಗ ಅಂತೀಯ ನಿನ್ನ? ಅಯ್ಯೋ ಮಮ್ಮಿ, ಸಿಸ್ಟರ್. ನನ್ಗೆ ಹೊಡಿತ್ಯಾ? ಅಯ್ಯೋ ಅಯ್ಯೋ ಸಿಸ್ಟರ್, ಮಮ್ಮಿ.
ಅಖಿಲ್ ಬಗ್ಗೆ ಇನ್ನೊಂದು ಮಾತು ಹೇಳಿದೆ ಅಂದ್ರೆ ಸಾಯಿಸ್ಬಿಡ್ತೀನಿ. ಮಗನಂತ ಹಳ್ಳಿಯನ್ನ ಇಟ್ಕೊಂಡು ವಿಕಲಾಂಗ ನಡಿಯೋಕೆ ಆಗ್ದೇ ಇರೋನು ಅಂತ ಹೀ ಆಳಿಸ್ತೀಯ? ನನ್ನ ಮಮ್ಮಿನೇ ಹೆದರಿಸ್ತೀಯ? ಹೇ, ಕಟ್ಕೊಂಡಿರೋ ಗಂಡನ್ನ ನಿಮ್ಮಅಮ್ಮ ಹಾಗೆ ಅವಮಾನ ಮಾಡ್ತಿದ್ರೆ ಬಾಯಿ ಮುಚ್ಕೊಂಡಿದ್ಯಲ್ಲ, ನೀನು ಒಬ್ಳು ಹೆಂಡ್ತೀನ? ಛೀ, ದೊಡ್ಡೋರು ಚಿಕ್ಕೋರು ಅನ್ನೋದಿಲ್ವೇ ನಿನಗೆ? ಯಾರು ಸಿಕ್ಕರೆ ಅವ್ರನ್ನ ಹೊಡೆದು ಬಿಡ್ತೀಯ? ನನ್ನ ಮೈದನ್ ಬಗ್ಗೆ ಯಾರೇ ತಪ್ಪಾಗಿ ಮಾತಾಡಿದ್ರು ಅಡ್ಡಡ್ಡ ಸೀಳ್ಬಿಡ್ತೀನಿ. ಅಖಿಲ್ಗೆ ಯಾರಿಂದ ಕಾಲ್ ಹೋಗಿತ್ತು? ಹಾರಿಕಾಯಿಂದ ಅಲ್ವಾ? ಅವತ್ತು ಅಖಿಲ್ ಅವನ್ ಪ್ರಾಣನೇ ಪಣಕ್ಕಿಟ್ಟು ಕಾಪಾಡದೆ ಇದ್ದಿದ್ರೆ ಹೊರಕಿನ ಪರಿಸ್ಥಿತಿ ಏನಾಗ್ತಿತ್ತು? ಹಾರಿಕಾಗೆ ನೀವು ಜನ್ಮ ಕೊಟ್ಟಿದ್ರೆ ಅಖಿಲ್ ಪುನರ್ಜನ್ಮ ಕೊಟ್ಟಿದ್ದಾನೆ. ಆ ವಿಶ್ವಾಸ ಕೃತಜ್ಞತೆ ಕೂಡ ಇಲ್ಲ ನಿಮ್ಗೆ? ಪ್ರೀತಿಸಿರೋ ವ್ಯಕ್ತಿ ಜೊತೆ ಒಟ್ಟಿಗೆ ಇರೋದಕ್ಕೆ ಕಂಡೀಷನ್ಸ್ ಹಾಕ್ತಿದ್ದೀರಾ? ಅದಕ್ಕೂ ನಾವು ಒಪ್ಕೊಂಡ್ವಿ. ಅಖಿಲ್ ಕೋಪದಲ್ಲಿ ಏನೋ ಅಂದಿದ್ದಕ್ಕೆ ಅಖಿಲ್ಗೆ ಅಂತ ಮಾತಾ ಹೇಳೋದು? ಬಾ ಇದೆಯಲ್ಲ ಅಂತ ಇಷ್ಟ ಬಂದ ಹಾಗೆ ಮಾತಾಡಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ. ಹುಷಾರ್! ಓಸೋರೆ, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಬಿಟ್ಬಿಡಿ. ಬಿಡ್ಬೇಕಾಗಿರೋದು ಅವಳಲ್ಲ, ನಾನು, ನನ್ನ ಮಗಳು. ನಿನ್ ತಮ್ಮನ್ನ ಈ ಮನೆನ ಶಾಶ್ವತವಾಗಿ ಬಿಡ್ತಿದ್ದೀವಿ. ನಿಮ್ ಸಂಸ್ಕಾರದ ಬಗ್ಗೆ ಮೊದ್ಲೇ ತಿಳ್ಕೊಂಡು ನಮ್ ಪ್ರಯತ್ನ ನಾವು ಮಾಡಿದೀವಿ. ಇಲ್ಲಿವರೆಗೂ ನೀವ್ ಹೇಳಿದನ್ನ ನಾವು ಕೇಳಿದ್ವಿ. ಈಗ ನಾವ್ ಹೇಳಿದನ್ನ ನೀವ್ ಕೇಳಿ. ನೀವು ಬೇಡ, ನಿಮ್ ಮನೇನು ಬೇಡ, ಈ ಅಳಿಯನೂ ಬೇಡ. ಇಂಥವ್ನ ಜೊತೆ ನನ್ನ ಮಗಳು ಸತ್ರು ಸಂಸಾರ ಮಾಡಲ್ಲ. ಆಲ್ರೆಡಿ ಫ್ಯಾಮಿಲಿ ಕೋರ್ಟಲ್ಲಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ದೀವಿ. ತಗೊಳ್ಳಿ ಇದನ್ನ, ಈ ಕೋರ್ಟ್ ನೋಟಿಸ್ನ ಓದ್ಕೊಳ್ಳಿ. ಡೈವರ್ಸ್ ಏನ್ ಚಿಕ್ಕಮ್ಮ? ಬೇರೆ ಆಗಕ್ಕೆ ಯಾಕ್ರಿ ಬೇರೆ ಆಗ್ಬೇಕು? ನನ್ ಮಗಳ ಅವಶ್ಯಕತೆ ಇಲ್ಲ ಅಂತ ನಿನ್ ತಮ್ಮ ಹೇಳಿದಾನಲ್ಲ, ಅದಕ್ಕೆ. ನನ್ಗೆ ನನ್ ಮಗಳಿಗೆ ಹೊಡೆದು ಅವಮಾನ ಮಾಡಿದ್ಯಲ್ಲ, ಅದಕ್ಕೆ. ನಮ್ಮನ್ನ ಸಾಯಿಸ್ಬಿಡ್ತೀವಿ, ಸೀಳ್ಬಿಡ್ತೀವಿ ಅಂತ ಹೆದರ್ಸಿದ್ರಲ್ಲ, ಅದಕ್ಕೆ. ಚಿಕ್ಕಮ್ಮ ಸಾರಿ, ಏನೋ ಆವೇಶದಲ್ಲಿ ಕಹಿ ಬಾಯಿ ಬಳಸ್ಬಿಟ್ಟೆ, ನನ್ನ ಕ್ಷಮಿಸಿ. ಬೇರೆ ಆಗೋ ನಿರ್ಧಾರ ತಗೋಬೇಡಿ. ನಿರ್ಧಾರ ಯಾವಾಗ್ಲೂ ತಗೊಂಡಿದ್ದೆ. ಇಂಥವ್ನ ಜೊತೆಲಿ ಈ ಮನೇಲಿ ನಿಮ್ ಎಲ್ರ ಜೊತೆ ಇನ್ನೊಂದು ಕ್ಷಣನೂ ನನ್ ಮಗಳಿರಲ್ಲ. ನನ್ ಜೊತೆ ಕರ್ಕೊಂಡು ಹೋಗ್ತೀನಿ. ದುಡುಕ್ಬೇಡಿ ಚಿಕ್ಕಮ್ಮ, ಇದಿಬ್ರು ಜೀವನದ ಪ್ರಶ್ನೆ, ಆವೇಶ ಪಡಬೇಡಿ. ಆವೇಶ ಪಟ್ಟಿದ್ದು ನೀವು. ನಮಗ್ ಹೊಡೆದು ಅವಮಾನ ಮಾಡಕ್ ಮುಂಚೆ ಯೋಚನೆ ಮಾಡ್ಬೇಕಿತ್ತು. ಹಾರಿಕಾ, ನೀನಾದ್ರೂ ನಿಮ್ ಅಮ್ಮನಿಗೆ ಹೇಳು, ನಿನಗೆ ಅಖಿಲ್ ಅಂದ್ರೆ ಇಷ್ಟ ಅಲ್ವಾ? ಅಖಿಲ್ನ ನೀನು ಪ್ರೀತಿಸಿದ್ದೆ ಅಲ್ವಾ? ಕೈ ಹಿಡ್ಕೊಂಡು ಬೇಡ್ಕೋತಿದ್ದೀನಿ, ಅಖಿಲ್ನ ಬಿಟ್ಟು ಹೋಗ್ಬೇಡ. ಈ ಕೈಯಿಂದ ನನ್ನ ಮಮ್ಮಿನ ನನ್ನ ಹೊಡೆದಾಗ ಹೆಂಗಿತ್ತು? ಈಗ ನಾಟಕ ಮಾಡ್ತಿದ್ಯಾ? ನನ್ನ ಮಮ್ಮಿ ಡಿಸಿಷನ್ನೇ ಫೈನಲ್. ನನಗೆ ಡಿವೋರ್ಸ್ ಬೇಕು. ಹಾರಿಕಾ, ದುಡುಕ್ಬೇಡಮ್ಮ. ಬಿಟ್ಬಿಡೋದು ಈಸಿ, ಒಟ್ಟಾಗಿರೋದೇ ಕಷ್ಟ ಕಣಮ್ಮ.
ನೀವು ಅಮ್ಮನ ಮಾತು ಕೇಳಕ್ ಹೋಗ್ಬೇಡ. ನಿನಗೆ ಅಖಿಲ್ ಮುಖ್ಯ. ನನ್ ಮಗಳು ನನ್ ಮಾತು ಕೇಳದೆ ನಿನ್ ಮಾತು ಕೇಳ್ತಾಳ? ನೇವ ಅವಳು ನನ್ ಬೇಬಿ. ಪ್ಲೀಸ್ ಚಿಕ್ಕಮ್ಮ, ಆವೇಶದಲ್ಲಿ ಮಕ್ಕಳ ಜೀವನನ ಹಾಳು ಮಾಡಬೇಡಿ. ಒಂದ್ಸಲ ಯೋಚನೆ ಮಾಡಿ. ನಿಲ್ಸಿ ಅದ್ಗೆ. ಯಾಕೆಲ್ಲರೂ ಅವ್ರನ್ನ ಬೇಡ್ಕೋತಿದ್ದೀರಾ? ಅವಳ ಅಗತ್ಯ ಇಲ್ಲ ಅಂತ ನಾನೇ ಹೇಳದ್ನಲ್ಲ. ಅವ್ರೇನ್ ಹೇಳೋದು? ಅವಳೇ ನನಗೆ ಡಿವೋರ್ಸ್ ಕೊಡೋದು. ನಾನೇ ಅವಳಿಗೆ ಡಿವೋರ್ಸ್ ಕೊಡ್ತೀನಿ. ಆವೇಶ ಪಡಬೇಡ, ಆ ಥರ ನಿರ್ಧಾರ ಒಳ್ಳೇದಲ್ಲ. ಆವೇಶ ಅಲ್ಲ ಅಣ್ಣ, ವೇದನೆ. ಅವಳಿಂದ ನನಗೆ ಯಾವುದೇ ಉಪಯೋಗ ಇಲ್ಲ. ಯಾವತ್ತೂ ಅವಳು ನನ್ನ ಜವಾಬ್ದಾರಿಯಿಂದ ನೋಡ್ಕೊಂಡಿಲ್ಲ. ಗಂಡ ಅನ್ನೋ ಗೌರವನೇ ಇಲ್ಲದೆ ಇರೋಳು ನನಗೆ ಬೇಕಾಗೇ ಇಲ್ಲ. ಅವ್ರಿಗೆ ಇಲ್ಲಿಂದ ಹೋಗಕ್ಕೆ ಹೇಳಿ. ಫೈನ್, ಹೋಗ್ತೀವಿ. ನಾಳೆ ಫ್ಯಾಮಿಲಿ ಕೋರ್ಟ್ನಲ್ಲಿ ಸಿಗೋಣ. ಕಮ್ ಬೇಬಿ. ಅಯ್ಯೋ ನಿಂತ್ಕೊಳ್ಳಿ ಹಾರಿಕಾ. ಚಿಕ್ಕಮ್ಮ ಹಾರಿಕಾ, ಈಗ ನಿನಗೆ ಸಮಾಧಾನ ಆಯ್ತೇನೆ? ದೊಡ್ಡೋರು ಚಿಕ್ಕವರು ಅನ್ನೋದು ನೋಡಿದೆ ಎಲ್ಲರ ಮೇಲೂ ಕೈ ಎತ್ತಿತೀಯ. ಗಂಡ ಹೆಂಡತಿನ ದೂರ ಮಾಡ್ಬಿಟ್ಟಿಯಲ್ಲೇ, ಈಗ ನೀನ್ ಹೊಟ್ಟೆವರಿ ಕಮ್ಮಿ ಆಯ್ತಾ? ನೀನು ನಿನ್ ಗಂಡನ ಜೊತೆ ಸಂಸಾರ ಮಾಡ್ಬೋದು, ಅಖಿಲ್ ಹಾರಿಕಾ ಬೇರೆ ಬೇರೆ ಆಗ್ಬೇಕಾ? ಇದೆಂಥ ನ್ಯಾಯನೇ ನಡೆದಿದ್ದೆಲ್ಲ ಗೊತ್ತಿದ್ದು ಅತ್ತಿಗೆಗಂತಿದ್ಯಾ? ಅವ್ರು ಮಾಡಿದ ತಪ್ಪಿಗೆ ಅತ್ತಿಗೆಗೆ ಆಗ್ಬೈತೀಯ? ಅವ್ರ ಆತ್ರದ ನಿರ್ಧಾರಕ್ಕೆ ಕಾರಣ ಈ ವಸು ಅಲ್ವಾ? ನಿನ್ ಜೊತೆ ಮಾತಾಡಕ್ ಬಂದವರು ವಿಚ್ಛೇದನದವರೆಗೂ ಬಂದ್ರು ಅಂದ್ರೆ ಅದಕ್ಕೆ ಕಾರಣ ಈ ವಸು. ಬಾಯಿ ಮುಚ್ಚಿ ಅತ್ತೆ, ಸುಮ್ನೆ ಬಾಯಿ ಮುಚ್ಚಿ. ಅವ್ರು ಇಲ್ಲಿಗೆ ಬಂದ್ಮೇಲೆ ಡಿವೋರ್ಸ್ ಬೇಕು ಅಂತ ಏನು ಕೇಳಿಲ್ಲ ಅತ್ತೆ. ಆಲ್ರೆಡಿ ಡಿಸಿಷನ್ ತಗೊಂಡೇ ಬಂದಿದ್ರು ಅವರು. ಆದ್ರೆ ಮೊದಲು ಅವ್ರ ಅಗ್ರಿಮೆಂಟ್ ತಾನೇ ನಮ್ಮ ಮುಂದೆ ಇಟ್ಟಿದ್ದು. ಇವನು ನೋಡದೆ ಆ ಪೇಪರ್ನ ಹರಿದಾಕ್ದ. ಈ ವಸು ಅವ್ರ ಕಪಾಳಕ್ಕೆ ಹೊಡೆದ್ಬಿಟ್ಲು. ಕೋಪ ಬರಲ್ವಾ ಅವ್ರಿಗೆ? ಸಾರಿ ಅಖಿಲ್, ಇದೆಲ್ಲ ನನ್ನಿಂದಾನೆ. ಸಾರಿ ಯಾಕತ್ಗೆ, ನನಗೀಗ ಸಂತೋಷ ಆಗ್ತಿದೆ. ಹಾರಿಕ ಪೇಡೆಯಿಂದ ಬಿಡುಗಡೆ ಸಿಗ್ತಿದೆ. ಈಗ ನನಗೆ ಕಾಲ್ ಬಂದಿರೋಷ್ಟು ಖುಷಿ ಆಗ್ತಿದೆ. ಅಖಿಲ್ ಹಾಗನ್ಬೇಡ್ವೋ, ಹಾರಿಕೆಯಿಂದ ದೂರ ಆಗ್ಬೇಡ. ನೀವಿಬ್ರು ಒಟ್ಟಿಗೆ ಇರಬೇಕು ಅಖಿಲ್. ಅದು ಆಗ್ದಿರೋ ಕೆಲಸ. ಅದಕ್ಕೆ ಆಗ್ಬೇಕು ಅಖಿಲ್, ನಿಮ್ಮಿಬ್ಬರನ್ನ ಬೇರೆ ಆಗ್ಬಿಡಲ್ಲ. ಈ ಕುಟುಂಬ ಒಡೆದು ಚೂರಾಗ್ಬಿಡಲ್ಲ. ಅಷ್ಟಕ್ಕೂ ಈ ಸಮಸ್ಯೆ ನನ್ನಿಂದಲೇ ಬಂದಿದ್ದು ಭಾವ. ನಾನು ಈ ಮನೆಗೆ ಬರದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇದ್ರಲ್ಲಿ ನಿಂತಪ್ಪೇನಿಲ್ಲಮ್ಮ, ನೀನ್ ಅಖಿಲ್ಗೆ ಹುಷಾರು ಮಾಡೋದಕ್ಕೆ ಬಂದಿದ್ದಿಲ್ಲಿ. ಆದ್ರೆ ಅಖಿಲ್ ಭಾವ ಹಾರಿಕಾ ಬೇರೆ ಆಗೋದಕ್ಕೆ ನಾನ್ ಕಾರಣ ಆಗ್ತಿದ್ದೀನಲ್ಲ. ಇಲ್ಲ, ಕಾರಣ ನೀನಲ್ಲಮ್ಮ, ಅವ್ರ ಅಹಂಕಾರನೇ ಅವ್ರ ಕಾರಣ. ಅಂದ್ರೆ ಇಲ್ಲಿ ಯಾರು ತಪ್ಪು ಇಲ್ಲ, ತಪ್ಪೆಲ್ಲ ಹಾರಿಕಾ ಅವ್ರದೇನಾ? ಹೌದು, ತಪ್ಪು ಅವ್ರು ಮಾಡಿ ಆ ಅಪರಾಧನೆಲ್ಲ ನಮ್ಮ ಮೇಲೆ ಹಾಕಿದ್ದಾರೆ. ಅವರು ವಿಚ್ಛೇದನಕ್ಕೆ ಫಿಕ್ಸ್ ಹಾಕಿದ್ದಾರೆ, ಈಗೇನ್ರಿ ಮಾಡೋದು? ಅವರು ನೋಟಿಸ್ ಕೊಟ್ಟಿದ್ ಮಾತ್ರಕ್ಕೆ ಡಿವೋರ್ಸ್ ಕೊಡಕ್ಕಾಗತ್ತಾ ಹೊಸವ್ರೆ? ಕೋರ್ಟ್ ಎರಡು ಕಡೆಯಿಂದ ಕೇಳುತ್ತೆ. ಕೋರ್ಟ್ ತನಕ ಯಾಕೆ ಅಣ್ಣ? ಆ ಪೇಪರ್ಸ್ನ ಕೊಡಿ, ಇಲ್ಲೇ ಈಗಲೇ ಸೈನ್ ಮಾಡ್ತೀನಿ. ಏ ಅಖಿಲ್, ಆತರ ಪಡಬೇಡ. ಸ್ವಲ್ಪ ನಿನ್ ಕೋಪ ಕಡಿಮೆ ಮಾಡ್ಕೊ. ಬಟ್ಟೆ ಬಿಚ್ಚ ಹಾಕೋಷ್ಟು ಈಸಿ ಅಲ್ಲ ಹೆಂಡತಿನ ಬಿಟ್ಕೊಡೋದು. ಹೊಸವ್ರೆ, ಈಗಲೇ ಹೋಗಿ ನಮ್ಮ ಲಾಯರ್ನ ಭೇಟಿ ಮಾಡೋಣ, ಬನ್ನಿ.